ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಅತ್ತಿಬೆಲೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಯುವ ಘಟಕದ ವತಿಯಿಂದ ಆಯೋಜಿಸಿದ್ದ ಬೈಕ್ ಮತ್ತು ಆಟೋ ಜಾಥಾ ಹಾಗೂ ಯುವ ಘಟಕಗಳ ನಾಮಫಲಕ ಅನಾವರಣ ಕಾರ್ಯಕ್ರಮ ಕರವೇ ಯುವ ಘಟಕದ ಆನೇಕಲ್ ತಾಲೂಕು ಅಧ್ಯಕ್ಷ ಗಜೇಂದ್ರ ಅವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ನೆರವೇರಿತು. ಕರವೇ ಯುವ ಘಟಕದ ವತಿಯಿಂದ ಆಯೋಜಿಸಿದ್ದ ಬೈಕ್ ಮತ್ತು ಆಟೋ ಜಾಥಾ ಹಾಗೂ ಯುವ ಘಟಕಗಳ ನಾಮಫಲಕ ಅನಾವರಣ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಕರವೇ ಯುವ ಘಟಕದ ರಾಜ್ಯಾಧ್ಯಕ್ಷ ಧರ್ಮರಾಜ್ ಗೌಡರು. ಇದೇ ಸಂದರ್ಭದಲ್ಲಿ ವೈದ್ಯರು, ನರ್ಸ್ಗಳು, ಆಶಾ ಕಾರ್ಯಕರ್ತರು ಹಾಗೂ ಪೊಲೀಸರನ್ನು ಆತ್ಮೀಯವಾಗಿ ಗುಡುಗುಡುಗುವ ಸಿಂಹದ ಮರಿ ಕಣ ಕಣದಲ್ಲೂ ಕನ್ನಡ ಸಿರಿ ಸಿಡಿ ಸಿಡಿಯುವ ಉಕ್ಕಿನ ದನಿ ಮೊರೆ ಮೊರೆಯುವ ಗರ್ಜನೆ ಕಿಡಿ ಬಡಿದಚ್ಚರಿಸಿ ಸಿಡಿದ ಬರಿಸಿ ಎದುರಾಳಿಯ ಎದೆ ನಡುಗಿಸಿ ಬಂದ್ರು ನಾರಾಯಣ ಗೌಡ್ರು ಗೌಡ್ರು ನಾರಾಯಣ ಗೌಡ್ರು ಬಂದ್ರು ನಾರಾಯಣ ಗೌಡ್ರು. ನೀವಾಡುವ ನುಡಿ ನುಡಿಯಲು ಕನ್ನಡದೇ ಶಕ್ತಿ, ನೀವೆಂದರೆ ನೆನೆ ನೆನೆಯುವ ನಾಡಿಗರಿಗೆ ಮುಕ್ತಿ. ಸಿರಿಗನ್ನಡ ಹಿರಿಗನ್ನಡ ನಿಮ್ಮಯ ಭವಭಕ್ತಿ, ತನು ಕನ್ನಡ ಮನ ಕನ್ನಡ ನಿಮ್ಮಯ ಮಹಾಯುಕ್ತಿ. ಸಿಡಿಲಾದಿರಿ ಗುಡುಗಾದಿರಿ ಧರೆಯೊಡಲ ನಡುಗಿಸುತ್ತ ಬಂದ್ರು ನಾರಾಯಣ ಗೌಡ್ರು.
ಇವತ್ತು ಏನು ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಘಟಕ ರಾಜ್ಯದ ಹಳ್ಳಿ ಹಳ್ಳಿಯಲ್ಲಿ ಇವತ್ತು ಮನೆ ಮಾತಾಗಿರುವಂಥದ್ದು, ಅದೇ ರೀತಿ ಈ ಒಂದು ಗಡಿ ಭಾಗ ಅತ್ತಿ ಬೆಲೆ ಏನಿದೆ ಇಲ್ಲಿ ಪ್ರತಿ ಗ್ರಾಮಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಘಟಕವನ್ನು ಕಟ್ಟಬೇಕು ಅನ್ನುವ ನಮ್ಮ ಆಲೋಚನೆಯಂತೆ ಇವತ್ತು 16 ಕಡೆ ಕರ್ನಾಟಕ ರಕ್ಷಣಾ ವೇದಿಕೆಯ ಯುವ ಘಟಕದ ಶಾಖೆಗಳನ್ನು ಉದ್ಘಾಟನೆ ಮಾಡಿರುವಂಥದ್ದು, ಅದರ ಒಂದು ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಮಾಡಿದ್ದೀವಿ. ಇವತ್ತು ಕನ್ನಡಿಗರ ಪರಿಸ್ಥಿತಿ, ಕರ್ನಾಟಕದ ಪರಿಸ್ಥಿತಿ, ಕನ್ನಡಿಗರು ಇವತ್ತು ನಮ್ಮವರಿಂದಲೇ ನಾವು ಅನುಭವಿಸಬೇಕಾಗಿರುವಂಥ ಪರಿಸ್ಥಿತಿ ಇವತ್ತು ಬಂದಿರುವಾಗ, ಇವತ್ತು ಏನು 3-4 ದಿನದ ಹಿಂದೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ BS ಯಡಿಯೂರಪ್ಪ ಅವರು ತಾಂಡಿರುವಂಥ ನಿರ್ಧಾರ, ಇವತ್ತು ಕನ್ನಡದ ಮಕ್ಕಳು ಕನ್ನಡಿಗರಿಗೋಸ್ಕರ ಮಾಡಿರುವಂಥ ಪ್ರಾಧಿಕಾರಕ್ಕೆ ಇಲ್ಲಿವರೆಗೂ ಕೊಟ್ಟಿರುವಂಥದ್ದು 5 ಕೋಟಿ ಹಣ. ಆದರೆ ಇವರ ವೋಟ್ ಬ್ಯಾಂಕ್ನ ಸೃಷ್ಟಿ ಮಾಡಲಿಕ್ಕೋಸ್ಕರವಾಗಿ ಮತ್ತು ಉತ್ತರ ಕರ್ನಾಟಕದಲ್ಲಿ ಚುನಾವಣೆಯನ್ನು ಗೆಲ್ಲಲಿಕ್ಕೋಸ್ಕರವಾಗಿ ಇವತ್ತು ಮರಾಠಿ ಪ್ರಾಧಿಕಾರವನ್ನು ಮಾಡಿ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿರುವಂಥ ಮಾನ್ಯ ಯಡಿಯೂರಪ್ಪನವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಇದೇ ಮಣ್ಣಿನಲ್ಲಿ ಹುಟ್ಟಿದಂಥ ಮಕ್ಕಳಿಗೆ ಮಕ್ಕಳ ಪ್ರಾಧಿಕಾರಕ್ಕೆ, ಕನ್ನಡ ಪ್ರಾಧಿಕಾರಕ್ಕೆ ಕೊಟ್ಟಿರುವಂಥದ್ದು 5 ಕೋಟಿ, ಮರಾಠಿ ಪ್ರಾಧಿಕಾರಕ್ಕೆ 50 ಕೋಟಿ ಕೊಟ್ಟಿದ್ದೀರಲ್ಲ, ಇದರಿಂದ ಇಂದಿನ ನಿಮ್ಮ ಚುನಾವಣೆಯ ತಂತ್ರಗಾರಿಕೆ ಜನರ ಮುಂದೆ ಎದ್ದು ಕಾಣ್ತಿರುವಂಥದ್ದು. ಇವತ್ತು ಮಾಡ್ತಿರುವಂಥ ನೀವು ಮಾಡ್ತಿರುವಂಥ ಈ ಒಂದು ದ್ರೋಹ, ನಾಳೆ ತಮಿಳರು ಕೂಡ ನಮಗೆ ಪ್ರಾಧಿಕಾರ ರಚನೆ ಮಾಡಿ ನಮಗೊಂದು 50 ಕೋಟಿ ಕೊಡಿ ಅಂತ ಕೇಳ್ತಾರೆ, ನಾಳೆ ಆಂಧ್ರದ ತೆಲುಗರು ಕೇಳ್ತಾರೆ, ಮಾರ್ವಾಡಿಗಳು, ಗುಜರಾತಿಗಳು ಇವರೆಲ್ಲರೂ ಕೇಳುವಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಉದ್ಭವ ಆಗುತ್ತೆ. ಈ ಪ್ರಾಧಿಕಾರದ ಅವಶ್ಯಕತೆ ಏನಿತ್ತು? ಇಡೀ ಭಾರತದ ಎಲ್ಲ ರಾಜ್ಯಗಳಲ್ಲಿ ಕನ್ನಡ ಪ್ರಾಧಿಕಾರ ಯಾವ ರಾಜ್ಯದಲ್ಲೂ ಕೂಡ ಇಲ್ಲ. ಇದನ್ನು ಮುಖ್ಯಮಂತ್ರಿಗಳಿಗೆ ಸ್ಪಷ್ಟಪಡಿಸ್ತಿದ್ದೀವಿ, ಕನ್ನಡ ಪ್ರಾಧಿಕಾರ ಯಾವುದೇ ಬೇರೆ ರಾಜ್ಯಗಳಲ್ಲಿ ಇಲ್ದಿರುವಾಗ ಕರ್ನಾಟಕದಲ್ಲಿ ಮರಾಠಿ ಪ್ರಾಧಿಕಾರದ ಅವಶ್ಯಕತೆ ಏನಿತ್ತು? ಈ ಕೂಡಲೇ ಆ ಪ್ರಾಧಿಕಾರವನ್ನು ಹಿಂತೆಗೆಯುವಂಥ ಕೆಲಸವನ್ನು ಮಾಡಬೇಕು. ನೀವು ಕೊಡಬೇಕಾದಂಥ 50 ಕೋಟಿ ಏನು ಮರಾಠಿ ಪ್ರಾಧಿಕಾರಕ್ಕೆ ಎತ್ತಿಟ್ಟಿದ್ದೀರಾ, ಅದು ಕನ್ನಡ ಪ್ರಾಧಿಕಾರಕ್ಕೆ ಕೊಟ್ಟು ಕನ್ನಡದ ಬೆಳವಣಿಗೆಯನ್ನು ಇನ್ನು ಹೆಚ್ಚಿಸುವಂಥದ್ದು. ಇವತ್ತು ಕನ್ನಡದ ಶಾಲೆಗಳು ಮುಚ್ಚುವಂಥ ಪರಿಸ್ಥಿತಿ ಬಂದಿದೆ, ಅದರ ಅಭಿವೃದ್ಧಿಗೆ ಉಪಯೋಗಿಸುವಂಥದ್ದು. ಇವತ್ತು ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ, ಆ ರೈತರ ಆತ್ಮಹತ್ಯೆ ಆದಂಥ ಕುಟುಂಬಗಳಿಗೆ ಆ ಒಂದು ಪರಿಹಾರ ನಿಧಿಗೆ ಆ ಹಣವನ್ನು ಉಪಯೋಗಿಸುವಂಥದ್ದಾಗಲಿ. ಇಂಥ ದುರಾಲೋಚನೆ ಚುನಾವಣೆಯ ಗಿಮಿಕ್ಗಳನ್ನು ಬಿಟ್ಟು ಕನ್ನಡಿಗರು ಮತ್ತು ಕರ್ನಾಟಕದ ಕಡೆ ಚಿಂತನೆ ಇರಲಿ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಕರ್ನಾಟಕ ರಕ್ಷಣೆಗೆ ಈಗಾಗಲೇ ಹೋರಾಟದ ಮುಖಾಂತರ ಮಾಡ್ತಾ ಇದೆ. ಹಾಗೆ ನಿನ್ನೆ ಮಾನ್ಯ ಯತ್ನಾಳ್ ಅವರು, ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ಮಾತನ್ನು ಹೇಳಿದರೆ, BS ಯಡಿಯೂರಪ್ಪನವರು ಈ ರೋಕಲ್ ಕನ್ನಡ ಸಂಘಟನೆಗಳು ಇವತ್ತು ಏನು ಬಂಧನ ಮಾಡಲಿಕ್ಕೆ ಹೊರಟಿದ್ದಾರೆ, ಇದಕ್ಕೆ ನೀವು ಮನ್ನಣೆ ಕೊಡಬೇಡಿ, ಮರಾಠಿಗರ ಪರವಾಗಿ ನಿಲ್ಲಿ, ಮರಾಠಿ ಜನರ ಪರವಾಗಿ ನಾವು ನಿಲ್ಲಬೇಕು, ನೀವು ಮಾಡಿರುವಂಥ ಪ್ರಾಧಿಕಾರ ಸರಿ ಇದೆ ಅಂತ ಹೇಳುವ ಉತ್ತರತನವನ್ನು ಈ ರಾಜ್ಯದ ಶಾಸಕರೊಬ್ಬ ಮರೆದಿರುವಂಥದ್ದು ಇವತ್ತು ಕನ್ನಡಿಗರಿಗೆ ಮಾಡಿರುವಂಥ ಅವಮಾನ. ಆ ಮನೆಯಾದ ಶಾಸಕರಿಗೆ ಅಂತಿದ್ದೀವಿ, ನೀನು ಕೊಟ್ಟಿರುವಂಥ ಏನು ಸ್ಟೇಟ್ಮೆಂಟ್ ಇದೆ, ರೋಡ್ಕಾರ್ ಕನ್ನಡ ಚಳವಳಿಗಾರರು ಅನ್ನೋ ಸ್ಟೇಟ್ಮೆಂಟ್ ವಾಪಸ್ ತಗೊಳ್ಬೇಕು. ಇಲ್ದಾದ್ರೆ ಬೆಳಗಾವಿ ವಿಜಯನಗರ ಮೋರೆ ಏನು ಬೆಳಗಾವಿಯನ್ನು ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅನ್ನೋ ಉತ್ತರತನದ ಹೇಳಿಕೆಯನ್ನು ನೀಡಿದಾಗ ಇದೇ ಕರ್ನಾಟಕ ರಕ್ಷಣಾ ವೇದಿಕೆ ಶಾಸಕರ ಬರೆದ ಮುಂದೆ ಮಸಿಯನ್ನು ಬಳಿಯು, ಕರ್ನಾಟಕದ ಭೂಪಟಕ್ಕೆ ಮಸಿ ಬಳಲು ಒಟ್ಟಂತ ಮೋರೆ ಮುಖಕ್ಕೆ ಮಸಿ ಬಂದು ಹೋರಾಟದ ಒಂದು ತಿರುವನ್ನು ನಾವು ರಕ್ಷಣಾ ವೇದಿಕೆ ತೋರಿಸ್ಕೊಟ್ಟಂಥದ್ದು. ಬೆಳಗಾವಿಯನ್ನು ಕರ್ನಾಟಕ ಕನ್ನಡಿಗರ ಸಾರ್ವಭೌಮ ಭೂಮಿ ಅಂತ ಹೇಳಿ ಸಾರದಂಥದ್ದು. ಇವತ್ತು ಯತ್ನಾಳ್ಗೂ ಕೂಡ ಅದೇ ಪರಿಸ್ಥಿತಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಆಗುತ್ತೆ. ನಾಳೆ ಈ ಮಾತನ್ನು ಹಿಂಪಡೆದ ಹೋದ್ರೆ ಯತ್ನಾಳ್ ಕೂಡ ಮೋರೆಯ ರೀತಿಯಾದ ಮಸಿಯನ್ನು ಬಳಸಿಕೊಂಡು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಅವಮಾನ ಕೊಡಬೇಕಾಗುತ್ತೆ. ನೀನು ಕೊಟ್ಟಿರುವಂತ ಹೇಳಿಕೆಯನ್ನು ಹಿಂಪಡೆದ ಮುಖಾಂತರ ಕನ್ನಡಿಗರ ಕ್ಷಮೆಯನ್ನು ಯಾಚಿಸಿದ ಮಾಡಬೇಕು. ಇಲ್ಲದ ಇಡೀ ರಾಜ್ಯದಲ್ಲಿ ಕರ್ನಾಟಕ ರಕ್ಷಣಕ್ಕೆ ನಿಮ್ಮ BJP ಸರ್ಕಾರದ ವಿರುದ್ಧ ದಂಗೆ ಆಗಬೇಕಾಗುತ್ತೆ ಅಂತ ಹೇಳಿ ಈ ದಿನ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಘಟಕ ಆನೇಕಲ್ ತಾಲೂಕಿನಲ್ಲಿ ಗ್ರಾಮಶಾಖ ಉದ್ಘಾಟನಾ ಸಮಾರಂಭ ಹಾಗೂ ಜಾಥಾ ಕಾರ್ಯಕ್ರಮ ಇಟ್ಕೊಂಡಿತ್ತು. ಆ ಕಾರ್ಯಕ್ರಮ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಏನು ನಮ್ಮ ಈ ಕೋವಿಡ್ 19 ವಿಚಾರವನ್ನು ಮುಂದಿಟ್ಕೊಂಡು
ತುಂಬಾ ಜನ ಸೇರಬಾರದು ಅಂತ ಅತಿ ವಿರಳವಾದ ಜನನ ನಮ್ಮ ನಾಯಕರುಗಳನ್ನು ಸೇರಿಸಿ ಬೆಂಗಳೂರಿನಿಂದ ಬಂದಂತ ಬೆಂಗಳೂರು ನಗರದಿಂದ ಬಂದಂತ ಎಲ್ಲ ನಮ್ಮ ಕ್ಷೇತ್ರ ಅಧ್ಯಕ್ಷರು ಅವೆಲ್ಲ ನಮ್ಮ ಯುವ ಘಟಕ ಪದಾಧಿಕಾರಿಗಳು ಮುಖ್ಯನ ಇಲ್ಲಿ ತಾಲೂಕಿನಲ್ಲಿ ನಮ್ಮ ಗಜೇಂದ್ರ ಅವರ ಯುವ ಸೈನ್ಯದ ಮುಖ್ಯನ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದೇವೆ ಹಾಗೂ ನಮ್ಮ ಧರ್ಮರಾಜ್ ಗೌಡರು ಹೇಳಿದಂಗೆ ಮುಂದಿನ ದಿನಗಳಲ್ಲಿ ಈ ಬಿಜೆಪಿ ಸರ್ಕಾರದ ವಿರುದ್ಧ ಅನೇಕ ಉಗ್ರವಾದ ಹೋರಾಟಗಳನ್ನು ಇಲ್ಲಿಂದಲೇ ಕೈಗೆತ್ತಿಕೊಳ್ಳುತ್ತೇವೆ ಈ ಗಡಿ ಭಾಗದಿಂದಲೇ ನಾವು ಉಗ್ರವಾದ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಪ್ರಾರಂಭ ಮಾಡ್ತೀವಿ ಅಂತ ಈ ಮುಖ್ಯನ ತಿಳಿಸ್ತಾ ಇದೀನಿ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಏನು ಯುವಘಟಕ ಸಾಕೆ ಉದ್ಘಾಟನೆ ಹಾಗೂ ಕನ್ನಡಿಗರ ಬೃಹತ್ ಜಾಥಾ ಅನ್ಬಿಟ್ಟು ಏನಿ ತರ ಎಲ್ಲ ನಮ್ಮ ತಾಲೂಕಿನ ಯುವ ಶಕ್ತಿಗಳು ಹಾಗೂ ನನ್ನ ಸಹೋದರ ಈ ಭಾಗದ ತಾಲೂಕು ಉಪಾಧ್ಯಕ್ಷರಾದಂಥ ಮಂಜುನಾಥ್ ಹಾಗೂ ರಂಜಿತ್ ಹಾಗೂ ನನ್ನ ಆತ್ಮೀಯ ಗೆಳೆಯ ರಾಜ್ಯ ಪ್ರಧಾನ ಸಂಚಾಲಕರು ಮೋಹನ್ ಗೌಡರು ನೇತೃತ್ವದಲ್ಲಿ ಹಾಗೂ ರಾಜ್ಯ ನಾಯಕರು ಧರ್ಮರಾಜ್ ಗೌಡರ ಅಣ್ಣನ ಸಾರಥ್ಯದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಇಲ್ಲಿ ಬಂದಿರುವಂಥ ಎಲ್ಲ ಪತ್ರಕರ್ತರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಕರ್ನಾಟಕ ರಕ್ಷಣಾ ವೇದಿಕೆಯ ಅತ್ತಿಬೆಲೆಯಲ್ಲಿ ತಾಲೂಕು ಮಟ್ಟದ ಒಂದು ತಾಲೂಕು ಅತ್ತಿಬೆಲೆ ಹಾಗೂ ಆನೇಕಲ್ ತಾಲೂಕು ಎಲ್ಲ ಕಡೆಯೂ ಕೂಡ ಯುವಘಟಕ ಹಾಗೂ ಗ್ರಾಮ ಶಾಖೆಗಳನ್ನು ಉದ್ಘಾಟನೆ ಮಾಡುವಂಥ ಸಮಾರಂಭವನ್ನು ಇಂದಿಟ್ಕೊಂಡಿದ್ವಿ ಈ ಸಮಾರಂಭಕ್ಕೆ ನಮ್ಮ ನಾಯಕರಾದಂಥ ಧರ್ಮರಾಜ್ ಗೌಡರು ಹಾಗೂ ಮೋಹನ್ ಗೌಡರು ಮತ್ತು ಬೆಂಗಳೂರು ನಗರ ಜಿಲ್ಲಾ ಎಲ್ಲ ಪದಾಧಿಕಾರಿಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಮಾಡೋದಕ್ಕೆ ನಮಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇನ್ನೂ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಈ ಭಾಗದಲ್ಲಿ ತುಂಬ ಗಟ್ಟಿಮುಟ್ಟಾಗಿ ಕಟ್ಕೊಂಡು ಹೋಗ್ತೀವಿ ಅಂತೇಳಿ ಕೇಳ್ಬೋದು. ನಮಸ್ಕಾರ. ನಮ್ಮ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಘಟಕದಿಂದ ಕನ್ನಡ ಜಾಥಾ ಅಂತ ಅಂದ್ಕೊಂಡಿದ್ರು ಅತ್ತಿಬೆಲೆ ಗಡಿಭಾಗದಲ್ಲಿ. ಎಲ್ಲರಿಗೂ ಗೊತ್ತಿರೋ ಹಂಗೆ ಇಲ್ಲಿ ಎಲ್ಲ ಭಾಷಿಕರು ಇದ್ದಾರೆ, ಎಲ್ಲ ದೇಶದ ಮೂಲೆ ಮೂಲೆ ಬಂದಿರುವಂಥ ಜನರು ಇಲ್ಲಿ ಸೇರ್ಕೊಂಡಿದ್ದಾರೆ. ಅದರಲ್ಲೂ ಕನ್ನಡಿಗರಿಗೆ ತುಂಬ ಕಂಪ್ನಿಗಳಲ್ಲಿ ತುಂಬ ಕಿರುಕುಳ ಕೊಡ್ತಾ ಇದ್ದಾರೆ. ಅದರಲ್ಲಿ ಬರೀ 5% ಅಷ್ಟೇ ಜನ ಮಾತ್ರ ಕನ್ನಡಿಗರು ಬಂದು ಓಪನ್ ಆಗಿ ಹೇಳ್ಕೊಳ್ತಾ ಇದ್ದಾರೆ, ನಮಗೆ ಕಿರುಕುಳ ಕೊಡ್ತಾ ಇದ್ದಾರೆ ಬೇರೆ ಕಡೆಯಿಂದ ಬಂದವರು ಅಂತೇಳ್ಬಿಟ್ಟು. 95% ಜನ ಬರ್ತಾ ಇಲ್ಲ, ಅವ್ರು ಏನು ಕಿರುಕುಳ ಕೊಟ್ಟರು ಅವ್ರ ಜೊತೆ ಹೊಂದ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೂ ಅವರು ಕಂಪ್ನಿ ಮಾಲೀಕರಾಗಿರ್ಬೋದು, ಹೊರಗಡೆಯಿಂದ ಬಂದಂಥ ದೊಡ್ಡ ಹುದ್ದೆನಲ್ಲಿರುವಂಥ ಅಧಿಕಾರಿಗಳಾಗಿರ್ಬೋದು, ಕನ್ನಡದವ್ರಿಗೆ ಕಿರುಕುಳ ಕೊಡ್ತಾನೆ ಇದ್ದಾರೆ. ಇದಕ್ಕೆ ನಾವು ಕನ್ನಡ ರಕ್ಷಣಾ ವೇದಿಕೆಯಿಂದ ಈ ಜಾಥಾ ಅಂದ್ಕೊಂಡಿದ್ದೀವಿ. ಯಾರೇ ಯಾರಿಗೆ ಆಗಿರ್ಬೋದು ಕಾರ್ಮಿಕರಿಗೆ ಕನ್ನಡದವ್ರಿಗೆ ಪ್ರಾಬ್ಲಮ್ ಕೊಟ್ಟಾಗ ಅವ್ರಿಗೆ ಅವ್ರ ಕೆಲಸದಿಂದ ತೆಗೆದಾಕುವಂಥ ಕೆಲಸ ಆಗುವಾಗ ಕರ್ನಾಟಕ ರಕ್ಷಣಾ ವೇದಿಕೆ ಇದೆ, ನಿಮ್ಮ ಸಹಾಯಕ್ಕೆ ಬರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಮ್ಮ ಗಡಿ ಭಾಗದಲ್ಲಿ ಇವಾಗ ಇರುವಂಥ ಪರಿಸ್ಥಿತಿನಲ್ಲಿ ಕರ್ನಾಟಕದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಮರಾಠಿಗರಿಗೆ ಅವ್ರ ಪ್ರಾಧಿಕಾರಕ್ಕೆ ಅಂತೇಳ್ಬಿಟ್ಟು 50 ಕೋಟಿ ಹಣ ಬಿಡುಗಡೆ ಮಾಡಿದ್ದಾರೆ. ಇದು ಯಾವ ನ್ಯಾಯ ಸ್ವಾಮಿ? ರಾಜಕೀಯ ಬೇಳೆ ಬಯಸ್ಕೊಳ್ಳೋದಕ್ಕೆ ಕನ್ನಡ ಪ್ರಾಧಿಕಾರಕ್ಕೆ ಕೊಡಬೇಕಾಗಿರುವಂಥ ನೀವು ಅನುದಾನನ ಮರಾಠಿಗರಿಗೆ ಹೆಂಗೆ ಕೊಟ್ಟರಿ ನೀವು? ಅದೇ ನೆರಾವಳಿಯಿಂದ ತತ್ತರಿಸುವಂಥ ಜನರಿಗೆ ಹೋಗಿ ನೀವು ಅವ್ರಿಗೆ ಒಂದು ಕರೆಕ್ಟಾಗಿರೋ ಊಟ ವ್ಯವಸ್ಥೆ ಮಾಡಿಲ್ಲ ಅಂಥ ಸಂದರ್ಭದಲ್ಲಿ ಮರಾಠಿಗರಿಗೆ ನೀವು 50 ಲಕ್ಷ ಕೊಡುವಂಥ ಮನಸ್ಥಿತಿ ನಿಮ್ಗೆ ಯಾವ ರೀತಿ ಬಂದಿದೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇದೇ ರೀತಿ ಮುಂದುವರೆದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಗಳನ್ನ ಮುಂದುವರಿಸುತ್ತೆ. ಟಿ ಎನ್ ನಾರಾಯಣಗೌಡರು ಇದ್ದಾರೆ, ಇದನ್ನೆಲ್ಲ ಖಂಡಿಸೋದಕ್ಕೆ ಅಂತ ಈ ಮುಖಾಂತರ ನಾನು ಎಲ್ಲರಿಗೂ ತಿಳಿಸೋದಕ್ಕೆ ಇಷ್ಟಪಡ್ತೀನಿ.